ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಪಿಲ್ ಮುನ್ಶಾಮಪ್ಪ ಅವರು ಸ್ಪರ್ಧೆ ಮಾಡಬಹುದು ಲೆಕ್ಕಾಚಾರ ಇದೆ ಕೇಳಿಸಿದ್ದಾರೆ ಕನ್ಫರ್ಮ್ ಆಗಿಲ್ಲ ಅವರೇ ಟಿಕೆಟ್ ಸಿಗಬಹುದು ಅವರಿಗೆ ಕೊಡಬಹುದು ಲೆಕ್ಕಾಚಾರ ಇನ್ನು ಕಾಂಗ್ರೆಸ್ನಿಂದ ಆನಂದ್ ಕುಮಾರ್ ಮತ್ತೆ ಎ ಸಿ ಶ್ರೀನಿವಾಸ್ ಕೆ ಎಚ್ ಮಿನಿಯಪ್ಪ ಬರಲ್ಲ ಅಂತಿದ್ದಾರೆ ಬಹುಶಃ ಅವರ ತುಂಬಾ ಕ್ಲೋಸ್ ಆಪ್ತರ್ ಮಾತಾಡ್ಸಿದಾಗ ಅವರು ಅರ್ಜಿ ಹಾಕಿದರೆ ಬಹುಶಃ ಚುನಾವಣೆಗೆ ನಿಲ್ಲೋ ಡೌಟು ಅಂತ ಸೊ ಕೆ ಎಚ್ ಮಿನಿಯಪ್ಪ ಬರಲ್ಲ ಒಳ್ಳೇದು ಹ್ಮ್ ಒಳ್ಳೇದು ಅವ್ರೇನೋ ಎಂ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡೋ ಪ್ಲಾನ್ ಎಲ್ಲ ಇದೆಯಾ ಅಂತ ಗೆದ್ರೆ ಅವ್ರ ಸ್ವಲ್ಪ ಅನುಕೂಲ ಆಗಿ ಈಗ ಎಲ್ಲ ಕಾಂಗ್ರೆಸ್ ಪ್ರಶ್ನೆ ಎಲ್ಲ ಕಾಣಿಸುತ್ತಾರೆ ಈಗ ಚುನಾವಣೆ ಬರ್ತಾ ಇಲ್ಲ ಅಂದ್ರೆ ನಾನದ ಒಳ್ಳೇದು ಒಂದು ವಿಕಾಸ ಪೂರಕವಾಗಿಲ್ಲ ಅಂಡ್ ಎಂ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡ್ತಾರೆ ಗೊತ್ತಿಲ್ಲ ಸರ್ಕಾರ ಬಂದ್ರೆ ಆಧಾರ್ ದಿನ ಅಂತ ಅಂದ್ರೆ ಒಪ್ಪಾಂತರ ಆಗಿದೆಯಂತೆ ಬಟ್ ದೇವನಹಳ್ಳಿಗೆ ಬರಲ್ಲ ಅಂತಿದ್ದಾರೆ ಈಗ ನೀವು ಆನಂದ್ ಕುಮಾರ್ ಮತ್ತೆ ಈಗ ಎಸಿನ ಶ್ರೀನಿವಾಸ್ ಇಬ್ರು ಮಾಡುವ ಫೈಟ್ ಇದೆ ನೋಡ್ಬೇಕು ಕಾಂಗ್ರೆಸ್ ಯಾರು ಟಿಕೆಟ್ ಸಿಗುತ್ತೆ ಅಂತ ಇನ್ನು ಜೆಡಿಎಸ್ ನ ನಿಸರ್ಗ ನಾರಾಯಣ ಸ್ವಾಮಿ ಸಿಟ್ಟಿಂಗ್ ಎಮ್ ಎಲ್ ಎ ಅನೌನ್ಸ್ ಆಗಿದೆ ಇಂಡಿಪೆಂಡೆಂಟ್ ಆಗಿ ಮಂಜುನಾಥ್ ಮಂಜುನಾಥ್ ಬಳ್ಳಾರಿ ಮಂಜುನಾಥ್ ಅವ್ರ ಸ್ಪರ್ಧೆ ದೇವಳ್ಳಿ ಮಂಜುನಾಥ್ ಈಗ ಇಂಡಿಪೆಂಡೆಂಟ್ ಮಾಡಕ್ಕೆ ಅಬ್ರ ಮಾಡಕ್ ಹೋಗ್ತಾರೆ ಜೆಡಿಎಸ್ ಟಿಕೆಟ್ ನನಗೆ ಅಂತ ಹೇಳ್ತಾವ್ರೆ ಅವ್ರಿಗೆ ಅವ್ರ ಬೆಂಬಲಿಗರಲ್ಲ ಮಂಜುನಾಥ್ ಕಾಗತ್ತೆ ಟಿಕೆಟ್ ಅಂತ ಹೇಳ್ತಾವೆ ಈಗಾಗಲೇ ಬಹುದು ಕೊನೆ ಜೆಡಿಎಸ್ ಅದರ ವ್ಯಾಲ್ಯೂ ಗೊತ್ತಾಗಿದ್ದೆ ಜೆಡಿಎಸ್ ಜೆಡಿಎಸ್ ನಿಂದ ಇಲ್ಲಿ ಸಿಟಿಂಗ್ ಮೇಲೆ ಪಿಳ್ಳ ಮುನಿಶಮಪ್ಪ ಮಿಸ್ ಮಾಡಿ ಕೊಡ್ಲಿಲ್ವೆ ಸ್ವಾಮಿಗೆ ಕೊಡ್ಲಿಲ್ವಾ ಅಲ್ಲಿ ಪಕ್ಕದಲ್ಲಿ ಮೇಲೂ ರವಿಕುಮಾರ್ಗೆ ರಾಜಣ್ಣ ಹಾಗಾಗಿ ಅಲ್ಲ ಗೆಳೆಯಂಗೆ ಎಲ್ಲ ನೀವು ಏನ್ ಬೇಕೋರು ಆಗ್ಬಹುದು ಸ್ವಲ್ಪ ಬಿಜೆಪಿಗೆ ಬಹುತೇಕ ಪಿಳ್ಮುನಿಶಮ ಕನ್ಫರ್ಮ್ ಆಗ್ಬಹುದು ಕಾಂಗ್ರೆಸ್ ಇಂದ ಆನಂದ್ ಕುಮಾರ್ ಅಥವಾ ಎಸ್ ಸಿ ಶ್ರೀನಿವಾಸ್ ಆಗಬಹುದು ಅಂಡ್ ಜೆಡಿಎಸ್ ಇಂದ ನಿಸರ್ಗ ನಾರಾಯಣ ಸ್ವಾಮಿ ಅಥವಾ ಮಂಜುನಾಥ್ 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 ಸಿಗಿದವರು ಇಂಡಿಪೆಂಡೆಂಟ್ ಹೋಗ್ತಾರೆ ಇದು ದೇವನಳ್ಳಿ ಚಿತ್ರಣ ಬಟ್ ಸರ್ವೆ ಜೆಡಿಎಸ್ ಈಗ ಬಿಜೆಪಿಯಲ್ಲಿ ಇನ್ ಕನ್ಫರ್ಮ್ ಆಗಿಲ್ಲ ಮತ್ತೆ ಪಿಲ್ ಮುನ್ಶಾಮಪ್ಪ ಅವರು ಲಾಸ್ಟ್ ಮಾಜಿ ಶಾಸಕರಾಗಿದ್ರು ಕೂಡ ಬಿಜೆಪಿಯಿಂದ ಟಿಕೆಟ್ಗಾಗಿ ಸಿಗುತ್ತೆ ಅನ್ನೋ ಭರವಸೆ ಇದ್ದಾರೆ ಬಟ್ ಓಡಾಡ್ತಾ ಇಲ್ಲ ಆ ಚಾರ್ ಅದನ್ನ ಪಾಸಿಟಿವ್ ಬೆಳೆಸ್ಕೊಳ್ತಾ ಇಲ್ಲ ಅದು ಅದೊಂದು ನೆಗೆಟಿವ್ ಪಿಗೆ ಇಲ್ಲ ಮೊನ್ನೆ ನಾನು ನೋಡೋದು ಪಕ್ಷ ಸೇರ್ಪಡೆ ಮಾಡಿದಂಗೆ ಅಂದ್ರೆ ಆ ಮಟ್ಟಕ್ಕೆ ಚುನಾವಣಾ ಬಿಡಿಸಲು ಓಡಾಡ್ತಿಲ್ಲ ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ ಟಿಕೆಟ್ ಯಾರಿಗೆ ಅಂತ ಇಬ್ಬರೂ ಕೂಡ ಕೆಲಸ ಮಾಡ್ತಿದ್ದಾರೆ ಟಿಕೆಟ್ ಆದ್ಮೇಲೆ ಚೇಂಜಸ್ ಆಗ್ಬೋದೇನೋ ಸೊ ಈ ಕಾರಣಕ್ಕೆ ಜೆಡಿಎಸ್ ಸ್ವಲ್ಪ ಓಡ್ದಾರೆ ಪಂಚರತ್ನ ಯಾತ್ರೆ ಬಂದ ಮೇಲೆ ಸ್ವಲ್ಪ ಜೆಡಿಎಸ್ ಪರ ಅದೇ ಜಾಸ್ತಿ ಆಗ್ತದೆ ಈ ಕ್ಷೇತ್ರದಲ್ಲಿ ಕ್ಷೇತ್ರ ಈ ಕ್ಷೇತ್ರ ಹೋಗ್ಬೋದೇನೋ ಅಂತ ಚತುಷ್ಕೋನ ಪೆಣ್ಮಿ ಶಾಮಪ್ಪ ಮತ್ತೆ ಬಿಜೆಪಿ ಮತ್ತೆ ಡಾಕ್ಟರ್ ಕೆ ಸುಧಾಕರ್ ಸುಧಾಕರ್ ಇಂಟರ್ಚೇಂಜ್ ಮಾಡ್ಕೊಂಡ್ರೆ ಉಸ್ತುವಾರಿ ಬಂದವ್ರೆ ರೂರಲ್ ಬರ್ಲಾಗಿ ಇದು ಪ್ರತಿಷ್ಠೆ ಪೆಣ್ಮಿ ಸುಧಾಕರ್ ಕೇಳ್ತಾರೆ ಈಗ ಸುಧಾಕರ್ ಈಗೇನೋ ಓಡಾಡ್ಬಿಡ್ಬಹುದು ಸುಮ್ನೆ ಹಿಂಗೆ ಶೂಟು ಬುಟ್ ಹಾಕೊಂಡು ಫಲಿತಾಂಶ ಬಂದ್ಮೇಲೆ ಸುಧಾಕರ್ ಎಷ್ಟ್ ಗೆಲ್ಯ ಅಂತ ಕೇಳ್ತಾರಲ್ಲ ಉತ್ತರ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಜೆಡಿಎಸ್ ಮಂಜುನಾಥ್ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ನಾಲ್ಕು ಜನರ ಮಧ್ಯೆ ಫೈಟ್ ಆಗ್ಬಹುದು ಬಟ್ ಕರ್ನಾಟಕ ಟಿವಿ ಸರ್ವೆ ಈ ಕ್ಷಣಕ್ಕೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಘೋಷಣೆ ಆಗಿಲ್ಲ ಬಿಜೆಪಿ ಆಗಿಲ್ಲ ನಿಸರ್ಗ ನಾರಾಯಣ ಸ್ವಾಮಿಗೊಂದ್ ಸ್ವಲ್ಪ ಮಂಜುನಾಥ್ ಅವರು ಅಡೆತಡೆ ಆಗ್ತಾ ಆದ್ರೂ ಸಹ ಜೆಡಿಎಸ್ ದೇವನಹಳ್ಳಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪೋಷಕಾಂಶ ಒದಗಿಸುತ್ತೆ